ನೂರಕ್ಕೆ ನೂರು ನಾನಲ್ಲ, ಪ್ರಪಂಚದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಕೂಡ ಆ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರೆ ಅದಕ್ಕಿಂತ ಪಾಪದ ಕೆಲಸ ಮತ್ತೊಂದಿಲ್ಲ. ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ಗೋಸ್ಕರ ಅಲ್ರಪ್ಪ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯಾತ್ಮನ ಡೆಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಅವರು ಇದು ಮಾಡೋಕ್ಕೆ. ನಾವು ಪೂನಾಗೆ ತಂದು ಬಂದ್ವಿ, ಅವ್ರ ಬಗ್ಗೆ ಅವ್ರು ಮಾತಾಡೋಕ್ಕೆ ಏನಿದೆ, ಸುಳ್ಳು ಹೇಳೋದು ಸಾವಿರ ಸಾವಿರ ಹೇಳೋದು ಸುಳ್ಳೇನೆ. ಸೂರ್ಯ ಚಂದ್ರ ಇರೋ ಎಷ್ಟು ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಯಾರು ಏನು ಹೇಳಿಲ್ಲ. ಸಂವಿಧಾನ ಬದಲಾವಣೆ ಮಾಡ್ತೀವಂತ ಯಾವುದು ಹೇಳಿಲ್ಲ. ಎಲ್ಲರು ಯಾರು ಹೇಳಿದ್ರು ಅವ್ರಿಗೀಗಾಗಲೇ ಅವ್ರ ಸ್ವಂತ ಅಭಿಪ್ರಾಯ ಅಂತ ಹೇಳಿ ಅಪ್ಪ ಅವ್ರಿಗೆ ಯಾವ ರೀತಿ ನಡೆಸ್ಕೊಂಡಿದ್ದೀವಿ ನೀವು ಅಪ್ರಿಷಿಯೇಟ್ ಮಾಡಿ. ಅವ್ರಿಗೆ ಅವರು ಸ್ವಂತ ಅಭಿಪ್ರಾಯ ಕೊಟ್ಟರು ಅದಕ್ಕೆ ಶಿಕ್ಷೆನೂ ಆಗಿದೆ ತಂದೆ. ಆ ಥರದ ಪ್ರಶ್ನೆಗಳಿಲ್ಲ. ಹಾಂ ಅಪ್ಪ ಒಂದು ನಿಮಿಷ ತಾಡ್ರಿ, ಇದನ್ನು ಮುಟ್ಬಿಟ್ಟು ಯಾವನಾದ್ರೂ ಮೈ ಪರ್ಚ್ಕೊಳಕ್ ಆಯ್ತದೇನ್ರಿ? ನಾವು ಅರ್ಥ ಮಾಡ್ಕೋಬೇಕಪ್ಪ ನಾವೆಲ್ಲಾನು. ನೋಡಪ್ಪ ಒಂದು ಹೇಳ್ತೀನಿ, ಒಂದು ನಿಮಿಷ ತಾಳಿ, ಒಂದು ನಿಮಿಷ. ಯಾವುದನ್ನ ಎಲ್ಲಿ ತೆಗೆದು ಎಲ್ಲಿ ಹಾಕಿದ್ರು ಅನ್ನೋದು ಅದು ಗೌಣ. ಅವತ್ತಿನ ಸಂದರ್ಭಕ್ಕೆ ತಕ್ಕಂಥ ಏನೇನಾಗಿದೆ ಆದರೆ ಒಂದು ಸತ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾರಾದರೂ ಹೇಳಿದ್ರೆ ಅವರಂಥ ಸತ ಮೂರ್ಖರು ಇನ್ನೊಂದು ಇರೋದಿಲ್ಲ. ತಾವು ಹೇಳಿದ್ದೀರಲ್ಲ ಅವೇ ಒಂದು ನಿಮಿಷ ತಾಳಿ, ಅದೆಲ್ಲವೂ ಮುಗಿದ ಅಧ್ಯಾಯ. ಬೇರೆ ಏನಾದರೂ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.